ಖುಲ್ನಾದಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ಭಯನ ಲಿಂಗಾಯತ ಒಕ್ಕಲಿಗ ಮತಗಳು ಒಂದಾದ್ರೆ ಸಿದ್ದು ಕತೆ ಏನಾಗುತ್ತೆ ಬಿಜೆಪಿ ಕಾರ್ಯಕರ್ತರಿಗೆ ಸೋಮಣ್ಣ ಪ್ರತಾಪ್ ಸಿಂಹ ಅಭಯ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ವರುಣ ವಿಧಾನಸಭಾ ಕ್ಷೇತ್ರ ದಿನೇ ದಿನೇ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಆದರೆ ಇತ್ತೀಚಿನ ಘಟನೆಗಳು ಒಂದು ರೀತಿ ಶೋಭೆ ತರುವಂತದ್ದಲ್ಲ ಅದು ಕೂಡ ವಿಶೇಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಮೊದಲ ಕಡೆ ಬಿಜೆಪಿ ಅಭ್ಯರ್ಥಿ ಸಚಿವರು ಆಗಿರತಕ್ಕಂತ ವಿ ಸೋಮಣ್ಣ ಅವರ ಮೇಲೆ ಹಲ್ಲೆ ಕೂಡ ಮುಂದಾಗಿದ್ರು ಅನ್ನೋ ಲೆಕ್ಕಾಚಾರ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಒಂದ್ ರೀತಿ ಸಿದ್ದರಾಮಯ್ಯನವರನ್ನ ಸೋಲಿಸಬೇಕು ಅಂತ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡಿ ವಿ ಸೋಮಣ್ಣ ಅವರನ್ನ ಆ ಒಂದು ಕ್ಷೇತ್ರಕ್ಕೆ ಅಂದ್ರೆ ವರುಣಾ ಕ್ಷೇತ್ರಕ್ಕೆ ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ದಿನದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ವರುಣ ಸಿದ್ದರಾಮಯ್ಯ ಅವರು ಅನ್ಕೊಂಡಷ್ಟು ಸೇಫ್ ಅಲ್ಲ ವರುಣ ಸಿದ್ದರಾಮಯ್ಯನವರಿಗೆ ದಿನೇ ದಿನೇ ಕಷ್ಟ ಆಗ್ತಾ ಇದೆ ಸಿದ್ದರಾಮಯ್ಯನವರನ್ನ ಬೇರೆ ಕಾನ್ಸ್ಟಿಟ್ಯೂಷನ್ಗೆ ಹೋಗಿ ಪ್ರಚಾರ ಮಾಡಕ್ಕೆ ಬಿಡದೇನೆ ವರುಣದಲ್ಲೇ ಕಟ್ಟಿ ಹಾಕೋಕೆ ಬಿಜೆಪಿ ಪ್ಲಾನ್ ಮಾಡಿತ್ತು ಅನ್ನೋ ಲೆಕ್ಕಾಚಾರ ಇತ್ತು ರಾಜಕಾರಣದಲ್ಲಿ ತಂತ್ರ ಕುತಂತ್ರ ಪ್ರತಂತ್ರ ತಂತ್ರ ಏನಕ್ಕೆ ಎಲ್ಲವೂ ಕೂಡ ರಾಜಕಾರಣದ ಒಂದು ಭಾಗ ಇದರಲ್ಲಿ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋ ರೀತಿಯಾಗಿ ಯಾವುದೇ ರೀತಿಯ ಇಲ್ಲ ಆದ್ರೆ ಅದು ಒಂದು ರೀತಿ ಪೈಪೋಟಿ ಕೂಡ ಆರೋಗ್ಯಕರವಾಗಿರಬೇಕು ಆದ್ರೆ ವರುಣಾಚಿತ್ರ ಏನಾಗ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಬೆಂಬಲಿಗರು ಕಾಂಗ್ರೆಸ್ ನ ಕೆಲವೊಂದಿಷ್ಟು ಕಾರ್ಯಕರ್ತರು ಬಿಜೆಪಿಯವರ ಮೇಲೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದೆ ದಾಳಿ ಮಾಡ್ತಾ ಇದಾರೆ ಸೋಮಣ್ಣ ಅವರ ಪ್ರಚಾರಕ್ಕೆ ಅಡ್ಡಿ ಮಾಡೋದಾಗಿರ್ಬೋದು ಅಥವಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ದಾಳಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ವರುಣಾ ಕ್ಷೇತ್ರ ಸಿದ್ದರಾಮಯ್ಯವರಿಗೆ ಭಯಕ್ಕೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯಗೆ ಸೋಲಿನ ಭಯ ಕಾಡ್ತಾ ಇದೆಯಾ ವರುಣಾದಲ್ಲಿ ಅನ್ನೋ ಒಂದು ಚರ್ಚೆ ಹುಟ್ಟು ಆಗ್ತಾ ಇದೆ ಯಾಕಂದ್ರೆ ನಾವು ಈ ಬಾರಿ ಈ ಹಿಂದೆ ಕೂಡ ಚರ್ಚೆ ಮಾಡಿದ್ವಿ ತುಂಬಾ ಬಾರಿ ತುಂಬಾ ಸಲ ಚರ್ಚೆ ಮಾಡಿದ್ವಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಸುಮಾರು 55,000-58,000 ಲಿಂಗಾಯತ ಮತಗಳು ಇದಾವೆ ಸೋಮಣ್ಣ ಲಿಂಗಾಯತ ಸಮುದಾಯದ ನಾಯಕ ವರುಣಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೂಡ ಹೌದು ಹೀಗಾಗಿ ಸೋಮಣ್ಣ ಹೋದ ಮೇಲೆ ಅಲ್ಲಿ ಲಿಂಗಾಯತ ಸಮುದಾಯ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮತ ಹಾಕುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದ್ ಕಡೆ ಸುಮಾರು 12,000-13,000 ಒಕ್ಕಲಿಗ ಮತಗಳು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇದಾವೆ ಈ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣ ಜೊತೆಗೆ ಸೋಮಣ್ಣಗೆ ಜೋಡೆತ್ತಿನ ತರ ಈಗ ಪ್ರತಾಪ್ ಸಿಂಹ ಬೇರೆ ಇದ್ದಾರೆ ಹಾಗಾಗಿ ಒಕ್ಕಲಿಗ ಮತಗಳು ಕೂಡ ಸಿದ್ದರಾಮಯ್ಯನ ವಿರುದ್ಧ ಬರಬಹುದು ಬಿಜೆಪಿಗೆ ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯ ಒಕ್ಕಲಿಗರ ವಿರೋಧಿ ಲಿಂಗಾಯತ ವಿರೋಧಿ ಅನ್ನೋದು ಈಗಾಗಲೇ ಸಾಕಷ್ಟು ಬಾರಿ ಆರೋಪ ಕೇಳಿ ಬಂದಿದೆ ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳ ಸಮೇತವಾಗಿ ಬಿಜೆಪಿಗರು ಮತ್ತೆ ಜೆಡಿಎಸ್ನವರು ಇದನ್ನ ಬಲವಾಗಿ ಹೇಳಿದ್ದಾರೆ ಈಗಾಗಲೇ 2018ರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಅತಿ ಹೆಚ್ಚಿನ ಸೀಟ್ ಬಂದಿತ್ತು ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿ ಅಂತ ಹೇಳಿದ್ದಕ್ಕೆ ಜೊತೆಗೆ ಲಿಂಗಾಯತ ಧರ್ಮವನ್ನ ಒಡೆದು ಆಳುವ ನೀತಿಯನ್ನ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ರು ಅನ್ನೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲೂ ಕೂಡ ಲಿಂಗಾಯತ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಿದ್ದು ಸೊ ಈಗ ಕಾಂಗ್ರೆಸ್ನಿಂದ ಇದೇ ಒಕ್ಕಲಿಗ ಮತಗಳು ಮತ್ತೆ ಲಿಂಗಾಯತ ಮತಗಳು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮತ ಹಾಕಿದ್ರೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸೋಲಬಹುದು ಅನ್ನೋ ಒಂದು ಭಯ ಶುರುವಾದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿನೇ ಡೆಸ್ಪರೇಟ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಸೋಮಣ್ಣ ಮತ್ತೆ ಪ್ರತಾಪ್ ಸಿಂಹ ಇಬ್ರು ಒಟ್ಟಾಗಿ ಏನು ದಾಳಿ ಆಗಿತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ ಡೋಂಟ್ ವರಿ ನಾವು ನಿಮ್ ಜೊತೆ ಇದ್ದೇವೆ ನಮ್ಮ ಮೇಲಿದ್ದ ದಾಳಿ ಆಗ್ತಾ ಇದೆ ನಮ್ಮ ವಿರುದ್ಧ ಈ ತರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂದ್ರೆ ಎದುರಾಳಿಗೆ ಭಯ ಶುರುವಾಗಿದೆ ಸೋಲ್ತೀನಿ ಅನ್ನೋ ಒಂದು ಭಯ ಅನ್ನೋ ಒಂದು ಆತ್ಮವಿಶ್ವಾಸದ ಮಾತುಗಳನ್ನ ಪ್ರತಾಪ್ ಸಿಂಹ ಸೋಮಣ್ಣ ಅವರು ಆಡಿದ್ದಾರೆ ಒಂದು ವೇಳೆ ಸೋಮಣ್ಣ ಅವರು ಏನಾದ್ರೂ ಕರೆ ಕೊಟ್ರೆ ಕಾರ್ಯಕರ್ತರಿಗೆ ವರುಣಾ ಕ್ಷೇತ್ರ ಇನ್ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋ ಒಂದು ಸಣ್ಣ ಸುಳಿವನ್ನ ಪ್ರತಾಪ್ ಸಿಂಹ ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ವರುಣಾ ಕ್ಷೇತ್ರ ಒಂದು ರೀತಿ ಜಿದ್ದಾಜಿದ್ದ ಕಣವಾಗಿ ಮಾರ್ಪಡ್ತಾ ಇದೆ ಇದು ರಣರಂಗವಾಗಿ ಕಿತ್ತಾಟಗಳು ಕೂಡ ಕಾರಣ ಆಗ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಕಿತ್ತಾಡ್ತಿರೋದು ಸೋಲು ಗೆಲುವು ಕಾಮನ್
ಚುನಾವಣೆ ಆದ್ಮೇಲೆ ಒಬ್ಬರು ಸೋಲ್ಬೇಕು, ಒಬ್ಬರು ಗೆಲ್ಲಲೇಬೇಕು. ಸಿದ್ದರಾಮಯ್ಯನವ್ರಿಗೆ ಒಂದೇ ಕ್ಷೇತ್ರ, ಎರಡು ಕ್ಷೇತ್ರ ಇಲ್ಲ. ಹಾಗಾಗಿ ವರ್ಣ ತನ್ನ ತುಂಬ ಆತ್ಮೀಯ ಕ್ಷೇತ್ರ, ತವರು ಕ್ಷೇತ್ರ ಅಂತ ತುಂಬ ಸಲ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಸೊ ಈಗ ವರ್ಣ ಕೂಡ ಕಷ್ಟ ಆಗ್ತಾ ಇದೆ. ಹಿಂದೆ ಚಾಮುಂಡೇಶ್ವರಿಯಲ್ಲಿ ಏನಾಗಿತ್ತು, ಜಿ ಟಿ ದೇವೇಗೌಡರ ಪರವಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎಲ್ಲ ಒಟ್ಟಾಗಿ ಸೋಲಿಸಿದ್ರು ಸಿದ್ದರಾಮಯ್ಯನವರನ್ನ 2018ರಲ್ಲಿ. ಅದೇ ರೀತಿಯ ಸಿಚುಯೇಷನ್ ವರ್ಣದಲ್ಲೂ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಸೋಲಿನ ಸುಳಿ ಸಿಗ್ತಾ, ಸೋಲಿನ ಭಯ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇದೆ. ನಿಮ್ಮ ಪ್ರಕಾರ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಏನು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಅದೇ ರೀತಿ ವರುಣಾ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ, ಅಂದ್ರೆ ವರುಣಾ ಕ್ಷೇತ್ರದಲ್ಲಿ ಯಾರು ಶಾಸಕರು ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.